ನಮಸ್ಕಾರ. ಕಳೆದ ಎಪಿಸೋಡ್ನಲ್ಲಿ ಈ ಕಾರ್ಪೋರಿಯಲ್ ಎಕ್ಸ್ಪೀರಿಯನ್ಸಸ್ ಇನ್ ಥಿಯೇಟರ್ ಅಥವಾ ಥ್ರೂ ಥಿಯೇಟರ್ ಸೈನ್ಸ್ ಅನ್ನೋದನ್ನು ಪ್ರಸ್ತಾಪ ಮಾಡುವಾಗ ಒಂದು ಕಥೆಯನ್ನು ಹೇಳಿದ್ದಂಥದ್ದನ್ನು ಮತ್ತೆ ನಿಮಗೆ ನೆನಪಿಸ್ತಾ ಇದ್ದೀನಿ. ಆ ಕತೆ ಹಾಗೆ ನೋಡಿದ್ರೆ ಆ ಕಥೆಯಲ್ಲಿ ಕತೆ ಹೇಳಿದವನ ಭಾಗವಹಿಸಿಕೆ ಎಷ್ಟು, ಕತೆ ಕೇಳಿದವನ ಭಾಗವಹಿಸಿಕೆ ಎಷ್ಟು ಅನ್ನೋದು ಭಾಳ ಇಂಪಾರ್ಟೆಂಟಾಗಿ ಅನಲೈಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ರಂಗಭೂಮಿನಲ್ಲಿ ಭಾಳ ಸ್ಪಷ್ಟವಾಗಿ ಪ್ರೇಕ್ಷಕನ ಗ್ರಹಿಕೆಯನ್ನು ಗಮನದಲ್ಲಿ ಇಟ್ಕೋಬೇಕು, ಅದನ್ನು ಕ್ಯಾಟಲೈಸೇಷನ್ ಅದಕ್ಕೆ ಪ್ರೇರೇಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಘಟಕಗಳ ರೂಪದಲ್ಲಿ ಅಂದರೆ ಯೂನಿಟ್ಗಳ ರೂಪದಲ್ಲಿ ಅಲ್ಲಿ ಕತೆ ಹೇಳುವಂಥ ತಂತ್ರನ ಬಳಸ್ತಾರೆ. ಪ್ರಾಯಶಃ ಜೀವಂತ ಅನುಭವವನ್ನು ಉಂಟು ಮಾಡೋದು ಈ ಕಾರ್ಪೋರಿಯಲ್ ಎಕ್ಸ್ಪೀರಿಯನ್ಸ್ ಅನ್ನತಕ್ಕಂಥ ಏನು ತಂತ್ರಾಂಶ ಇದೆ, ರಂಗಭೂಮಿ ಯಾವತ್ತೂ ಘಟಕಗಳ ಮೂಲಕವೇ ಪ್ರೇಕ್ಷಕನಿಗೆ ಸಂವಹಿಸ್ತದೆ, ಆ ಘಟಕಗಳನ್ನು ಪ್ರತಿ ಘಟಕಗಳಲ್ಲಿ ಅವನು ಭಾಗವಹಿಸುವಾಗ ಮಾಡುತ್ತೆ ಅನ್ನತಕ್ಕಂಥದ್ದಕ್ಕೆ ಒಂದು ಆ ರಾಜ ರಾಣಿ ಅಂಬಿಗ, ಆ ರಾಣಿಯ ಸ್ನೇಹಿತೆ, ರಾಣಿಯ ಅಣ್ಣ, ಈ ರಾಜನ ಸ್ನೇಹಿತ ಅನ್ನೋ ಒಂದು ಆರು ಪಾತ್ರಗಳ ನಡುವೆ ನಡೆಯತಕ್ಕಂಥ ಒಂದು ಸಂಬಂಧಗಳು, ಅನುಮಾನಗಳು, ಇದರ ಬಗ್ಗೆ ಪಾಂಡು ಕಥೆಯನ್ನು ಹೇಳಿತು. ಪ್ರಾಯಶಃ ನಾವು ಆ ಕಥೆಯನ್ನು ಹಿನ್ನೆಲೆಯಾಗಿಟ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ರಂಗಭೂಮಿ ಹಿಂದೆಯೇ ಹೇಳಿದಾಗೆ ನಾನು ಅದು ಇಟ್ ಈಸ್ ಎ ಸ್ಟೋರಿ ಟೆಲ್ಲಿಂಗ್ ಮಾಧ್ಯಮವನ್ನು ಇಟ್ಕೊಳ್ತದೆ. ಅದರಲ್ಲಿ ಆ ಸ್ಟೋರಿಯ ಅನ್ನೋ ಮುಖಾಂತರವೇ ಪ್ರೇಕ್ಷಕನ ಒಳಗಿರುವ ಅನ್ಕಾನ್ಷಿಯಸ್, ನಾವೇನು ಅವಪ್ರಜ್ಞೆ ಅಂತ ಕರಿತೀವಿ, ಆ ಒಂದು ಪರ್ಸೆಪ್ಷನ್ಸ್ಗಳನ್ನ ಹೊರಗೆಳೆಯೋದಕ್ಕೆ ಜೊತೆಗೆ ಸೇರಿಸ್ಕೊಳ್ಳುವಂಥ ಕೆಲಸನ ಈ ರಂಗಭೂಮಿ ಮಾಡ್ತದೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಇತಿಹಾಸದುದ್ದಕ್ಕೂ ನಡೀತಾ ಇರತಕ್ಕಂಥದ್ದು ಕಾರ್ಪೋರಿಯಲ್ ಎಕ್ಸ್ಪೀರಿಯನ್ಸ್ಗಳನ್ನ, ಕಾರ್ಪೋರಿಯಲ್ ಪರ್ಸೆಪ್ಷನ್ಸ್ ಆಫ್ ಆಡಿಯನ್ಸನ್ನು ಆಚೆಗೆ ತೆಗೆಯೋದೇ ರಂಗಭೂಮಿಯ ಮೂಲ ಗುರಿಯಾಗಿರ್ತದೆ. ಯಾಕಂದರೆ ಒಂದು ಕಾಲದಲ್ಲಿ ಸಾಧಾರಣೀಕರಣ ಅಂತ ಏನು ಕರೀತಾ ಇದ್ವಿ, ಜನರಲೈಸೇಷನ್ ಅಂತ ಏನು ಕರೀತಾ ಇದ್ವಿ, ಈ ಪರ್ಸೆಪ್ಷನ್ಸ್ಗಳ ಸಾಧಾರಣೀಕರಣವೇ ಸಾಕು ಅನ್ನತಕ್ಕಂಥ ಘಟ್ಟವನ್ನು ನಾವು ಮೀರಿ ಇವತ್ತು ಕಸ್ಟಮೈಸ್ಡ್ ಆಡಿಯನ್ಸ್ ಅನ್ನತಕ್ಕಂಥದ್ದು ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಇರತಕ್ಕಂತಹ ಒಂದು ಪ್ರತ್ಯೇಕ ಅನ್ಕಾನ್ಷಿಯಸ್ ಗ್ರಹಿಕೆ ಅಥವಾ ಪರ್ಸೆಪ್ಷನ್ಸ್ಗಳನ್ನ ಅವನಿಗೆ ಆಚೆ ಹಾಕೋದಕ್ಕೆ, ಅವಪ್ರಜ್ಞಾ ರೂಪದಲ್ಲಿ ಆಚೆ ಹಾಕುವಂಥದ್ದನ್ನು ಮಾಡ್ತಕ್ಕಂಥ ಕೆಲಸನ ರಂಗಭೂಮಿ ಯಾವತ್ತೂ ಮಾಡಲೇಬೇಕಾಗುತ್ತೆ. ಅದು ಮಾಡ್ತದೆ, ಅದು ಅದರಲ್ಲಿರ್ತಕ್ಕಂಥ ವೈಜ್ಞಾನಿಕವಾದಂಥ ನಿಯಮ. ಈ ರಾಜಾರಾಣಿ ಕಥೆಯನ್ನು ಸ್ವಲ್ಪ ಯೋಚನೆ ಮಾಡೋಣ. ಇಲ್ಲಿ ಕತೆಗೆ ಹೇಳುವವನಾಗಿ ನಾನು ಮಾಡಿದ್ದೇನು, ನನ್ನ ಕಾಂಟ್ರಿಬ್ಯೂಷನ್ ಎಷ್ಟು, ಉಳಿದವರ ಕಾಂಟ್ರಿಬ್ಯೂಷನ್ ಎಷ್ಟು, ಘಟಕಗಳಾಗಿ ಯೂನಿಟ್ಗಳಾಗಿ ಹೇಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಒಂದೂರು ಭಾಳ ಸರಳ, ಒಂದು ಊರು ಅಂದ ತಕ್ಷಣವೇ ಸ್ಪಷ್ಟವಾಗಿ ನಾನು ಯಾವ ಊರು ಅನ್ನೋದನ್ನು ಹೇಳೇ ಇರಲಿಲ್ಲ. ಊರು ಅನ್ನೋದನ್ನು ತೀರ್ಮಾನ ಮಾಡಿದ್ಯಾರು, ಅವನವನ ಅನುಭವಕ್ಕೆ ಬಂದಿರತಕ್ಕಂತಹ ಅವನವನ ಕಾರ್ಪೋರಿಯಲ್ ಅನುಭವಕ್ಕೆ ಬಂದಿರುವ ಊರಿನ ಹೆಸರುಗಳನ್ನ, ಸನ್ನಿವೇಶಗಳನ್ನ ನೆನಪಿಸ್ಕೊಂಡವ್ರು ಯಾರು? ನೆನಪಿಸಿಕೊಳ್ಳುವ ಹಾಗೆ ಮಾಡಿದ್ದು ಮಾತ್ರ ನಾನೇ ಹೊರತು, ನೆನಪಿಸಿಕೊಳ್ಳುವುದ್ರ ಮುಖಾಂತರ ಅವರವರವರು, ಒಬ್ಬರು ಮೈಸೂರು ಕಂಡಿರ್ಬೋದು, ಗೆಜ್ಗಳ್ಳಿ ಕಂಡಿರ್ಬೋದು, ನ್ಯೂಯಾರ್ಕ್ ಕಂಡಿರ್ಬೋದು, ಒಂದು ಊರಲ್ಲಿ ಒಬ್ಬ ರಾಜ ರಾಣಿ ಅಂದ್ಬಿಟ್ಟೆ. ನಾನು ರಾಜನ ಹೆಸರು ಹೇಳಲಿಲ್ಲ, ರಾಣಿಯ ಹೆಸರು ಹೇಳಲಿಲ್ಲ, ಅವರವರ ಕಲ್ಪನೆಯಲ್ಲಿ ರಾಜ ಅಂತ ಹೊರಡಾಯಿತು. ಅವರವರ ಅನುಭವ ಜೀವನದಲ್ಲಿ ಅನುಭವದಲ್ಲಿ ರಾಜ ಅನ್ನತಕ್ಕಂಥ ಏನು ಚಿತ್ರಗಳನ್ನ ಕಲ್ಪಿಸ್ಕೊಂಡಿದ್ರೋ ಆ ಚಿತ್ರಗಳನ್ನ, ಹಾಗಾದರೆ ನಾಟಕನ ಮುಂದುವರೆದ ಘಟಕಗಳಿಂದ ಘಟಕಗಳಿಗೆ ಬರೆಯಕ್ಕೆ ಹೊರಟಿದ್ದು ನಾನಾ, ಪ್ರೇಕ್ಷಕನ? ಸೊ ಹಾಗೆ ಮುಂದುವರಿತಾ ಹೋಗೋಣ. ಈ ರಾಜ ರಾಣಿ ಅಂದಾಗ ಊರಿನ ಮಧ್ಯ ಒಂದು ನದಿ ಅಂದೆ, ನಾನೇನಾದ್ರು ಸೌಪರ್ಣಿಕಾ ನದಿಯನ್ನು, ಗಂಗಾ ನದಿಯನ್ನು, ದೊಡ್ಡಕೆರೆಯಲ್ಲಿರ್ತಕ್ಕಂಥ ಒಂದು ನಾಲೆಯನ್ನು, ನದಿ ಅಂದ ತಕ್ಷಣ ಉಳಿದ ಎಲ್ಲ ಜೋಡಣೆಗಳನ್ನ ಮಾಡಿಕೊಂಡವನು ಪ್ರೇಕ್ಷಕನೇ ಅಥವಾ ಆ ಕಥೆಯನ್ನು ಕೇಳಿದಂಥ ಶ್ರೋತೃವೇ.
ಅಂದರೆ ರಂಗಭೂಮಿ ಒಂದು ಮೂಲ ತತ್ವವನ್ನು ಅನುಸರಿಸ್ತದೆ ಅನ್ನೋದನ್ನು ನಾವು ಮರಿಬಾರ್ದು. ನಿಜವಾಗಲು ರಂಗಭೂಮಿ ಎಲ್ಲಿದೆ? ರಂಗಸ್ಥಳದಲ್ಲಿಲ್ಲ, ಪ್ರೇಕ್ಷಕನ ಅನ್ಕಾನ್ಷಿಯಸ್ ಮೆದುಳಿನಲ್ಲಿದೆ. ಯಾವತ್ತೂ ಭಾಳ ಪರಿಣಾಮಕಾರಿ ಸಂವಹನಕಾರ ಯಾವತ್ತೂ ಜೀವಂತ ಅನುಭವಗಳ ಮುಖಾಂತರ ಸಂವಹನ ಮಾಡಬೇಕು ಅಂತ ಇರತಕ್ಕಂಥ ಸಂವಹನಕಾರ ತಾನು ಮಾತನಾಡದೇ ಇರುವ ಅಂಶಗಳನ್ನು ಕೇಳಿದವನು ಮಾತನಾಡುವ ರೀತಿಯಲ್ಲಿ ಮಾಡುವುದೇ ಸಂವಹನೆಯ ಮೂಲ ಗುಣ. ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ರಂಗಭೂಮಿ ಯಾವತ್ತೂ ನೈದರ್ ಟೀಚರ್ಸ್ ನಾರ್ ಪ್ರೀಚಸ್, ಇಟ್ ಓನ್ಲಿ ರೀಚಸ್ ಅಂತ ಹೇಳ್ತಾರೆ. ಅಂದರೆ ನೋಡಿ, ಈ ಸ್ಪೆಲ್ಲಿಂಗ್ ನೋಡಿ, ಟಿ ಇ ಎ ಸಿ ಎಚ್ ಟೀಚ್ ಅನ್ನೋದರಲ್ಲಿ ಈಚ್ ಅನ್ನತಕ್ಕಂಥ ಒಂದು ಪದ ಸೇರಿಕೊಂಡಿದೆ. ಈ ಈಚನ್ನು ಒಡೆದಾಕೋಣ, ಏನೋ ಕಿತ್ತಾಕಿದ್ರೆ ಎ ಸಿ ಎಚ್ ಅಂದರೆ ಪೇಯಿನ್ ಏಕ್ ಅಂತ ಹೇಳ್ತೀವಿ. ಸೊ ಟೀಚಲ್ಲಿ ಈಚು ಇದೆ ಏಕೂ ಇದೆ. ಹಾಗೆಯೇ ಪ್ರೀಚ್ ಅಂತ ನೋಡಿ, ಉಪದೇಶಕ ಅಂತ ಹೇಳ್ತೀವಿ, ಪ್ರೀಚ್ ಮಾಡ್ತಾ ಇದ್ದಾನೆ, ಪ್ರೀಚ್ ಮಾಡ್ತಾ. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ವ್ಯಕ್ತಿ ಟೀಚಿಂಗ್ನೂ ಇಷ್ಟಪಡ್ತಾ ಇಲ್ಲ, ಪ್ರೀಚಿಂಗ್ನೂ ಇಷ್ಟಪಡ್ತಾ ಇಲ್ಲ. ಈ ಪ್ರೀಚ್ ಅನ್ನೋ ಸ್ಪೆಲ್ಲಿಂಗ್ ನೋಡಿ, ಪಿ ತೆಗೆದ್ರೆ ರೀಚ್ ಅಂತಕ್ಕಂಥ ಬರುತ್ತೆ, ಆರ್ ತೆಗೆದ್ರೆ ಈಚ್ ಅಂತ ಉಳ್ಕೊತದೆ, ತಿರ್ಗಾ ಈ ತೆಗೆದ್ರೆ ಏಕ್ ಅಂತ ಉಳ್ಕೊತದೆ. ಪ್ರತಿಯೊಬ್ಬನ ಪೇಯಿನ್ ಅಂದರೆ ಕಸ್ಟಮೈಸೇಷನ್ನ ಎಲಿಮೆಂಟ್ಸು. ಹಾಗಾದರೆ ರಂಗಭೂಮಿ ಸ್ಪಷ್ಟವಾಗಿ ಮಾಡೋದೇನು? ನೈದರ್ ಟೀಚರ್ಸ್ ನಾರ್ ಪ್ರೀಚರ್ಸ್, ಇಟ್ ಓನ್ಲಿ ರೀಚ್ ರೀಚ್ ದ ಈಚ್ ಏಕ್ ಐಡೆಂಟಿಫೈ ಮಾಡ್ತದೆ. ಸೊ ರಂಗಭೂಮಿಯ ನಿರ್ದಿಷ್ಟವಾದಂಥ ಗುರಿ ಇರೋದೇನು? ಬಂದಂಥ ಪ್ರತಿಯೊಬ್ಬ ಪ್ರೇಕ್ಷಕ ಸಮೂಹದಲ್ಲೂ ಪ್ರೇಕ್ಷಕರನ್ನು ಪ್ರತ್ಯೇಕವಾಗಿ ಮಾಡಿ ಅವನ ದೃಷ್ಟಿಕೋನದಲ್ಲಿ ಅವನ ಏನು ಅವಪ್ರಜ್ಞೆ ಅಥವಾ ಅನ್ಕಾನ್ಷಿಯಸ್ನಲ್ಲಿರ್ತಕ್ಕಂಥ ಆಳವಾದ ಅನುಭವಜನ್ಯವಾದಂತಹ ಗ್ರಹಿಕೆಗಳನ್ನು ಹೊರಗೆ ಹಾಕತಕ್ಕಂಥದ್ದು, ಅವನು ಗುರುತಿಸಿಕೊಳ್ಳೋ ಹಾಗೆ ಮಾಡ್ತಕ್ಕಂಥದ್ದು, ಅಷ್ಟೇ ರಂಗಭೂಮಿಯ ಕೆಲಸ ಆಗ್ತದೆ. ಇದಕ್ಕೆ ಉಪದೇಶದ ರೂಪ ಮಾಡೋಕ್ಕಾಗಲಿ ಬೋಧನೆಯ ರೂಪ ಮಾಡೋದಾಗಲಿ ರಂಗಭೂಮಿಯ ಕೆಲಸ ಅಲ್ಲ. ಆದ್ದರಿಂದಲೇ ನಾವು ಕಥೆಯಲ್ಲಿ ಮುಂದುವರಿತಾ ಮುಂದುವರಿತಾ ಎಲ್ಲ ಸರಳ ಘಟಕಗಳಾಗಿ, ಒಂದೂರು ಊರಿನ ಹೆಸರು ತೀರ್ಮಾನ ಮಾಡಿದ ಪ್ರೇಕ್ಷಕ, ನದಿ ಇದೆ ಕಲ್ಪನೆ ಮಾಡ್ಕೊಂಡನ್ನ ಪ್ರೇಕ್ಷಕ, ಅಣ್ಣ ಅಣ್ಣನಿಗೆ ಹೆಸರು ಕೊಟ್ಟವರು ನಾನಂತೂ ಕೊಡಲೇ ಇಲ್ಲ, ಅವರವರ ಹೆಸರುಗಳನ್ನ ಕೊಡ್ತಕ್ಕಂಥದ್ದು, ಆ ಗೆಳತಿಯ ಹೆಸರು ಕೊಟ್ಟಿದ್ದಂಥದ್ದು. ಆದರೆ ಅಂಬಿಗನಿಗೆ ಹೆಸರು ಕೊಡಬೇಕು ಅನ್ನೋದು ಕೂಡ ಯೋಚನೆ ಮಾಡಿಲ್ಲ ಅಂದಾಗ ಒಂದು ಸಮಾಜದಲ್ಲಿ ಅಂತಸ್ತುಗಳು ಮತ್ತು ಗ್ಲ್ಯಾಮರ್ಗಳಿಗೆ ಕೊಡತಕ್ಕಂಥ ಒಂದು ನಾಮಪದಗಳು, ಕರ್ಮ ಮಾಡತಕ್ಕಂಥ ಜನಗಳಿಗೆ ಯಾವ ಹೆಸರೂ ಇಲ್ಲದೆ ಇರತಕ್ಕಂಥ ಒಂದು ಪ್ರಜ್ಞೆಯನ್ನು ಸೂಚಿಸ್ತದೆ. ಅಂದರೆ ಸಾಮೂಹಿಕ ಪ್ರಜ್ಞೆಯಲ್ಲಿ ವೈಯಕ್ತಿಕ ಪ್ರಜ್ಞೆಗಳು, ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಗ್ರಹಿಕೆಗಳು ಮುಚ್ಚಿ ಹೋಗತಕ್ಕಂಥ ಕಾಲಘಟ್ಟ ಹಿಂದೆ ಇತ್ತು. ಅದರಿಂದ ಹಿಂದೆ ನಾಟಕ ಮಾಡ್ತಕ್ಕಂಥವನು ಸಮೂಹದ ಸಾಧಾರಣ ಅಥವಾ ಸಾಧಾರಣೀಕರಣ ಸಾಧಾರಣೀ